कलसा बंडूरी योजने ಎಲ್ಲರಿಗೂ ಗೊತ್ತಿದೆ ಕಡೆಗೂ ಕೂಡ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪರಿಷ್ಕೃತ ಡಿಪಿಆರ್ ಗೆ ಅನುಮೋದನೆ ಶೀಘ್ರವೇ ಕಾಮಗಾರಿ ಆರಂಭ ಆಗುತ್ತೆ ಕಳಸಾ ಬಂಡೂರಿ ಯೋಜನೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪರಿಷ್ಕೃತ ಡಿಪಿಆರ್ ಗೆ ಅನುಮೋದನೆ ಜೊತೆಗೆ ಶೀಘ್ರವೇ ಕಾಮಗಾರಿ ಕೂಡ ಆರಂಭ ಆಗುತ್ತೆ ಯೋಜನೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಅನುಮೋದನೆಯನ್ನ ನೀಡಿದೆ ಯೋಜನಾ ವರದಿ ತಯಾರಿಕೆಗೆ ಕೇಂದ್ರದಿಂದ ಈಗ ಹಸಿರು ನಿಶಾನೆ ದೊರೆತಿರುವಂತ ಹಿನ್ನೆಲೆ ಅದಷ್ಟು ಬೇಗ ಕಾಮಗಾರಿ ಆರಂಭ ಆಗುತ್ತೆ ಉತ್ತರ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷೆಯ ಯೋಜನೆ ಕಳಸಾ ಬಂಡೂರಿ ಯೋಜನೆ ಸಾಕಷ್ಟು ಜನ ರೈತರು ಕೂಡ ಹೋರಾಟವನ್ನ ನಡೆಸಿದ್ರು ಯೋಜನೆಗಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಸುತ್ತೋಲೆಯನ್ನ ಟ್ವೀಟ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷೆಯ ಯೋಜನೆ कलसा बंडूरी योजने के कड़ेगू कूड़ा ग्रीन सिग्नल सिक्किदे योजना वरदी तयारिकेगे केंद्र हसिरु निशानेयन्न तोरिसिदे एनिदु हागिद्रे कलसा बंडूरी योजने महाराष्ट्र कर्नाटक गोवा राज्यगळिगे संबंधिसिदिदु महदायी नदी पात्रदल्लि 2032 चदर अडि अच्चुकट्टु प्रदेश इदे इदरल्लि गोवा 1280 कर्नाटक 375 महाराष्ट्र 77 चदर किलोमीटर पालन हंचिकोळ्तावे प्रत्येक 2010 नवंबर 16 नदी विवाद के संबंधिसिदंते न्यायाधिकरण रचने आगित्तु 2018 आगस्ट 14 वरदियन्न सल्लिसलागित्तु परिसर संरक्षणे मत्तु इतर नियमगळन्न पालिसबेकु महदायियिंद 2.18 टीएमसी नीरन्न बंडूरगे तलुपिसबेकु 1.7 टीएमसी नीरन्न कळसा अणेकट्टिगे हंचिके माडलागिदे इदु कळसा बंडूरी योजनेय ओंदु एनंत हेळबहुदु मैप अंत हेळिद्रे तप्पागल्ल कलसा बंडूरी योजने कड़ेगू कूड़ा ग्रीन सिग्नल दोरतिदे दोड्ड प्रमाणद होराटगळु कूड़ा आगिरोदन्न गमनिसिदेवि कलसा बंडूरी योजनेगोस्कर केंद्र संसदीय व्यवहारगळ सचिव प्रह्लाद जोशी ट्वीट मुखांतर ई कलसा बंडूरी योजनेगे केंद्र जलशक्ति सचिवालय अनुमोदनेयन्न नीडिदे ग्रीन सिग्नल नीडिदे अन्नुवंत माहितियन्न ट्वीट मुखांतर हंचिकोंडिद्दारे ಇದರ ಬಗ್ಗೆ ಇನ್ನೊಂದಷ್ಟು ಮಾತನಾಡುತ್ತಾರೆ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಧಾರವಾಡ ಪ್ರತಿನಿಧಿ ಮುಸ್ತಫಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುಸ್ತಫಾ ಕಳಸಾ ಬಂಡೂರಿ ಯೋಜನೆ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಯಸ ನಾನು ಅವರನ್ನ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳುತ್ತೀನಿ ಕಳಸಾ ಬಂಡೂರಿ ಯೋಜನೆ ನಾನು ಆಗ್ಲೇ ಹೇಳಿದಂಗೆ ಮಹತ್ವಾಕಾಂಕ್ಷೆಯ ಯೋಜನೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿಗಾಗಿ ರೈತರು ಸಾಕಷ್ಟು ಹೋರಾಟವನ್ನ ನಡೆಸುತ್ತಾ ಇದ್ದರು ಗಂಭೀರ ಸ್ವರೂಪವನ್ನ ಕೂಡ ಈ ಕಳಸಾ ಬಂಡೂರಿ ಹೋರಾಟ ಅಂತಲೇ ಪ್ರಖ್ಯಾತಿ ಆಗಿತ್ತು ಯಸ್ ಮುಸ್ತಫಾ ಆನ್ಲೈನ್ ಲೈನ್ ಸಿಕ್ಕಿದಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುಸ್ತಫಾ ಕಳಸಾ ಬಂಡೂರಿ ಯೋಜನೆ ಉತ್ತರ ಕರ್ನಾಟಕದ ಭಾಗದ ಮಹತ್ವಾಕಾಂಕ್ಷೆ ಯೋಜನೆ ಸಾವಿರಾರು ಸಾವಿರಾರು ರೈತರು ಕೂಡ ಇದಕ್ಕೆ ಹೋರಾಟವನ್ನ ನಡೆಸಿದ್ರು ಪ್ರತಿಭಟನೆಯನ್ನ ನಡೆಸಿದ್ರು ಕಡೆಗೂ ಕೂಡ ಕೇಂದ್ರ ಜಲಶಕ್ತಿ ಸಚಿವಾಲಯ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇನ್ನೇನು ಆದಷ್ಟು ಬೇಗ ಕಾಮಗಾರಿ ಕೂಡ ಆರಂಭ ಆಗುತ್ತೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಮುಸ್ತಫಾ योजना वरदी तयारिके कूड़ा केंद्र हसिरु निशानेयन्ना कुडियुव नीरिना योजने कळसा बंडूरी नाला योजने बेळगावी धारवाड मत्तु गदग जिल्लेगळिगे कुडियो नीरिना सौलभ्यवन्न ओदगिसुवंत कर्नाटक सरकार कैगोंड ओंदु योजने इदु इदु मूरु जिल्लेगळल्लि अंद्रे बेळगावी गदग धारवाड कुडियुव नीरिना अगत्यगळन्न ओदगिसोदक्कागि महदायी नदिय उपनदिगळादंत कळसा मत्तु बंडूरिय 7.56 टीएमसीयष्टु नीरन्नु तिरुगिसि मलप्रभा नदिगे सेरिसोदक्के कळसा मत्तु बंडूरिगे अड्डलागि कट्टे कट्टुवंत योजने इदागिदे सद्य अदक्के केंद्र जलशक्ति सचिवालय अनुमोदनेयन्न नीडिदे ನೀರನ್ನ ಕಳಸಾ ಮತ್ತು ಬಂಡೂರಿ ಎಂಬ ಎರಡು ನಾಲೆಗಳ ಮೂಲಕ ಜಲಾಶಯಕ್ಕೆ ಹರಿಸೋದಕ್ಕೆ ಯೋಜನೆ ಕೂಡ ರೂಪಿಸಲಾಗಿತ್ತು ಅದರಿಂದ ಕಳಸಾ ಬಂಡೂರಿ ಅನ್ನೋ ಹೆಸರು ಕೂಡ ಬಂತು ಬೆಳಗಾವಿ ಜಿಲ್ಲೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಹುಟ್ಟುವಂತ ಈ ಮಹದಾಯಿ ನದಿ ಕರ್ನಾಟಕದಲ್ಲಿ 35 ಕಿಲೋಮೀಟರ್ ಹರಿಯುತ್ತೆ ಮುಂದೆ ಗೋವಾ ಪುಟ್ಟ ರಾಜ್ಯದಲ್ಲಿ 45 ಕಿಲೋಮೀಟರ್ ಹರಿಯುವಂತ ಮಹದಾಯಿ ನದಿ ಮಾಂಡೋವಿ ನದಿ ಅಂತ ಕೂಡ ಹೇಳ್ತಾರೆ ಕೊನೆಗೆ ಇದು ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತೆ ಅಂತ ಕಳಸಾ ಬಂಡೂರಿಗೆ ಈಗ ಕೇಂದ್ರ ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದ ಸುತ್ತೋಲೆಯನ್ನ ಅಂದ್ರೆ ಕೇಂದ್ರ ಸರ್ಕಾರದ ಸುತ್ತೋಲೆಯನ್ನ ಟ್ವೀಟ್ ಮುಖಾಂತರ ಹಂಚಿಕೊಂಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಮುಸ್ತಫಾ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಮುಸ್ತಫಾ
ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಉತ್ತರ ಕರ್ನಾಟಕ ಭಾಗದ ಜನರು ಒಂದು ರೀತಿ ಹಬ್ಬ ಆಚರಿಸುತ್ತಾರೇನೋ ಈ ಯೋಜನೆ ಏನಾದರೂ ಸಂಪೂರ್ಣ ಆಗಿಬಿಟ್ರೆ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ನೀಡಿದೆ ಮುಸ್ತಫಾ ಏನು ಹೇಳ್ತೀರಿ ಸಿಂಧೂರ ಇದು 4 ದಶಕಗಳ ಹೋರಾಟಕ್ಕೆ ಈಗ ಅಂತಿಮ ವಿದಾಯ ಬೀಳ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ 4 ದಶಕಗಳಿಂದ ಬಾದಾಮಿಯಿಂದ ಆರಂಭವಾದಂತ ಹೋರಾಟ ಮಲಪ್ರಭಾ ಅಚ್ಚುಕಟ್ಟು ವ್ಯಾಪ್ತಿಯ ಪ್ರದೇಶಗಳಿಗೆಲ್ಲ ಹಬ್ಬಿ ದೊಡ್ಡ ಜನಾಂದೋಲನದ ರೂಪವನ್ನ ಪಡೆಯಿತು ಮತ್ತು ಅನೇಕ ಗಲಭೆಗಳು ಮತ್ತು ಘಟನೆಗಳು ಸಂಭವಿಸಿದವು ಪೊಲೀಸರ ಲಾಠಿ ಚಾರ್ಜಿಗೆ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡರು ಮತ್ತೆ ಎಸ್ ಮುಸ್ತಫಾ ಹೇಳಿ ಕೇಳಿಸ್ತಾ ಇದೆ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಆದರೆ ಜುಲೈ 16 2015 ರಂದು ಬಂಡಾಯದ ನೆಲ ನರಗುಂದ ಮತ್ತು ನವಲಗುಂದದಲ್ಲಿ ಏಕಕಾಲಕ್ಕೆ ಆರಂಭವಾದಂತ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು ಯಾಕಂದ್ರೆ ಏನು ನೈಸರ್ಗಿಕವಾಗಿ ಹರಿಯುವಂತ ನದಿ ನೀರು ಕಳಸಾ ಬಂಡೂರಿ ನೀರು ಅದು ಗೋವಾ ಮೂಲ ಅರಬ್ಬಿ ಸಮುದ್ರದ ಮೂಲಕ ಗೋವಾಕ್ಕೆ ಹೋಗ್ತದೆ ಪೂರಕ್ತದೆ ಹಾಗಾಗಿ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನ ಈ ಭಾಗದ ರೈತರು ಕೈಗೆತ್ತಿಕೊಂಡಿದ್ರು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಇವತ್ತು ಸುತ್ತಲೆಯನ್ನ ಹೊರಡಿಸಿರುವಂತದ್ದು 3.19 ಟಿಎಂಸಿ ನೀರನ್ನ ಬಳಕೆ ಮಾಡಲು ಯಾವುದೇ ತಕರಾರಿಲ್ಲ ಅನ್ನುವಂತ ಆಯೋಗಕ್ಕೆ ತೀರ್ಮಾನಕ್ಕೆ ಈಗ ಕೇಂದ್ರದ ಜಲ ಆಯೋಗ ಬಂದಿರುವಂತದ್ದು ಮತ್ತೆ ಏನು ಪರಿಸರ ಇಲಾಖೆಯ ಆಕ್ಷೇಪಣೆ ಇತ್ತು ಅದಕ್ಕೆ ಅದು ಈಗ ಅದಕ್ಕೂ ಈಗ ಮುಕ್ತಿ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು ಒಟ್ಟಾರೆ ಜನವರಿ 2 ರಂದು ಇದೇ ವಿಷಯವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಮಹದಾಯಿ ವಿಷಯವಾಗಿ ದೊಡ್ಡ ಹೋರಾಟವನ್ನ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿತ್ತು ಹಾಗಾಗಿ ಕಾಂಗ್ರೆಸ್ನ ಹೋರಾಟದ 2 ದಿನ ಮುಂಚೆಯೇ ಕೇಂದ್ರ ಸರ್ಕಾರ ಆ ದೊಡ್ಡ ಸಿಹಿ ಸುದ್ದಿಯನ್ನ ಈ ಭಾಗದ ಜನರಿಗೆ ಕೊಟ್ಟುವಂಥದ್ದು ಈಗಾಗಲೇ ನಮ್ಮ ಜೊತೆ ಮಾತನಾಡಿದಂತ ರಾಜ್ಯ ರೈತ ಸೇನಾ ಅಧ್ಯಕ್ಷ ವೀರೇಶ್ ಸೊಬರದಮಠ ರಾಜ್ಯದ ಮತ್ತು ಕೇಂದ್ರದ ನಾಯಕರುಗಳಿಗೆ ಮತ್ತು ಕೇಂದ್ರದ ಜಲ ಆಯೋಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಆದ್ರೆ ಯಾವುದೇ ರೀತಿಯಲ್ಲೂ ಸಹ ಇದು ವಿಸ್ತೃತ ವರದಿಗೆ ಏನು ಅನುಮೋದನೆ ಕೊಟ್ಟಿರುವ ಸರ್ಕಾರ ತುರ್ತಾಗಿ ಇದಕ್ಕೆ ಹಣವನ್ನ ಇಟ್ಟು ಇದನ್ನ ಡಿಪಿಆರ್ ಅನ್ನ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿದ ನಂತರ ಯೋಜನೆಯನ್ನ ಜಾರಿಗೆ ತರಬೇಕು ಅಲ್ಲಿಯವರೆಗೆ ರೈತರು ವಿಶ್ರಮಿಸುವುದಿಲ್ಲ ಅನ್ನೋ ಮಾತನ್ನ ಕಡೆಗೆ ಎಚ್ಚರಿಕೆಯನ್ನ ಕೊಟ್ಟಿರೋದು ಆದ್ರೆ 2023 ವಿಧಾನಸಭಾ ಚುನಾವಣೆಯ ನೆಪದಲ್ಲಿ ಅಥವಾ ಚುನಾವಣೆ ಬಂತು ಅನ್ನೋ ಕಾರಣಕ್ಕಾಗಿ ಏನಾದರೂ ರೈತ ಹೋರಾಟಗಾರರನ್ನ ಸುಮ್ಮನೆ ಮಲೆಯಲ್ಲಿ ಮಲಗಿಸಲಿಕ್ಕೆ ಈ ರೀತಿಯ ನಾಟಕವಾಡಿದ್ರೆ ಅದು ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗಿತ್ತು ಅನ್ನೋದ ನಿಟ್ಟಿನಲ್ಲೂ ಸಹ ಈಗ ರೈತ ಮುಖಂಡರುಗಳು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಒಟ್ಟಲ್ಲಿ ಡಿಪಿಆರ್ ಆಗಬೇಕಾಗಿದ್ದರೆ 3 ತಿಂಗಳ ಹಿಂದಿನ ಡಿಪಿಆರ್ ಆಗಬೇಕಾಗಿತ್ತು ಆದ್ರೆ ತಡವಾಗಿ ಆದ್ರೂ ಈಗ ಕೇಂದ್ರದ ಜಲ ಆಯೋಗ ಕೊಟ್ಟಿರುವುದು ಸಂತಸ ಕೊಟ್ಟಿರುವಂತದ್ದು ಸಿಂಧೂರ ರೈಟ್ ಮುಸ್ತಫಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ